ಹಿಂದಿನ ನಲ್ಲಿ ನೀವ್ ನೋಡಿದ್ರಿ ನಾಯ್ಷಾ ಮತ್ತೆ ತುಷಾರ್ ಇಬ್ರು ಹತ್ರ ಆಗ್ತಾ ಇದಾರೆ ಆಗ್ಲೇ ನಾಯ್ಷಾಗೆ ನೆನಪಾಗತ್ತೆ ಅವಳು ಯಾವ ಉದ್ದೇಶಕ್ಕಾಗಿಲ್ ಬಂದಿದ್ದಾಳೆ ಅಂತ ಈ ಹುಡುಗಿಯ ರಹಸ್ಯನಾದ್ರೂ ಏನು ಈ ಕಡೆ ನೀವ್ ನೋಡಿದ್ರಿ ತರುಣ್ ಮತ್ತೆ ಶ್ರೇಯಾ ಅವ್ರ ಯೋಜನೆಗಳನ್ನ ಕಾರ್ಯರೂಪಕ್ಕೆ ತರಕ್ಕೆ ರೆಡಿಯಾಗಿದ್ದಾರೆ ನೀಲಂ ಮತ್ತೆ ಕನಿಷ್ಕ್ ತ್ರಿಷಾನ ಮನೆಗೆ ಕರ್ಕೊಂಡ್ ಬರ್ತಾರೆ ಅಮ್ಮ ಇದನ್ನೆಲ್ಲ ನೋಡ್ತಿರ್ತಾಳೆ ಅವಳು ಒಂದು ಭಯಾನಕ ಯೋಜನೆಯನ್ನ ಹಾಕಿರ್ತಾಳೆ ಈ ಕಥೆನಲ್ಲಿ ಒಂದು ರೋಚಕ ತಿರುವು ನೀವು ನೋಡಿರೋದು ಅಂದ್ರೆ ಈ ಕಡೆ ತರುಣ್ ತನ್ನ ತಂದೆಯ ಸಾವಿಗೆ ಸೇಡ್ನ ತೀರಿಸ್ಕೋಬೇಕು ಅಂತ ಇದ್ದಾನೆ ಆದ್ರೆ ಕಿಲ್ಬಿಷಾ ಇನ್ನೂ ಬದುಕಿದಾನೆ ಜೀವಂತ್ವಾಗಿದ್ದಾನೆ ಆದ್ರೆ ಹೇಗೆ ಮುಂದೆ ಏನಾಗತ್ತೆ ಇದನ್ನ ತಿಳಿಯೋದಕ್ಕೆ ನಮ್ಮ ಈ ಮುಂದಿನ ಕಥೆಯನ್ನ ನೋಡಿ ಶ್ರೇಯಾ ತುಷಾರಿರೋ ಊರ್ಗೆ ಬರ್ತಾಳೆ ಮೊದ್ಲು ಹೋಗಿ ನಾನು ನೋಡ್ಬೇಕು ಆ ಮನೆಯಲ್ಲಿ ಇವಾಗಿನ್ನೂ ಇನ್ನೂ ಏನೇನಾಗಿದೆ ಅಂತ ನಾಯ ನಂಗೆ ತುಂಬಾ ಹಸಿವಾಗ್ತಾ ಇದೆ ನಂಗೆ ಏನೂ ಮಾಡೋದಿಕ್ ಬರಲ್ಲ ನೀನು ನಿನ್ನ ಸ್ನೇಹಿತನಿಗೋಸ್ಕರ ತುಂಬಾ ರುಚಿ ರುಚಿಯಾದ ಅಡ್ಗೆ ಮಾಡ್ಕೊಂಡು ತಗೊಂಡ್ ಬರ್ತೀಯ ನೀವ್ ಹೇಳ್ದಂಗೆ ಆಗ್ಲಿ ಸ್ವಾಮೀ ನಾಯಿಷಾ ಆಚೆ ಹೋಗ್ತಾ ಇರ್ತಾಳೆ ಅಷ್ಟ್ರಲ್ಲೇ ತುಷಾರ್ ಅವಳನ್ನ ಕರೆದು ಅವಳ ಹತ್ರಕ್ಕೆ ಹೋಗ್ತಾನೆ ಅವಳ್ ಕಿವಿನಲ್ಲಿ ಹತ್ರ ಹೋಗಿ ಹೇಳ್ತಾನೆ ಹಾ ನಾಯಿಷಾ ಕೇಳಿಲಿ ಒಂದ್ ವಿಷ ನೆನ್ಪಿಟ್ಕೋ ಏನು ಹೇಳು ತುಷಾರ್ ಈ ಸರಿ ಊಟದಲ್ಲಿ ಸ್ವಲ್ಪ ವಿಷ ಕಡಿಮೆ ಹಾಕು ಲಾಸ್ಟ್ ತುಂಬಾ ಜಾಸ್ತಿ ಊಟನೇ ಮಾಡಿರ್ಲಿಲ್ಲ ಈ ಸರಿ ನನ್ನ ತಿಂದು ಇಷ್ಟ ಇಲ್ಲ ಆಗ ನಾಯಿಷಾ ತನ್ನ ಬೆರಳನ್ನ ತುಷಾರ್ ತುಟಿ ಮೇಲೆ ಇಡ್ತಾಳೆ ಸುಮ್ನಿರು ತುಷಾರ್ ಎಂಥ ಮಾತು ಅಂತ ಆಡ್ತೀಯಾ ನಿನಗಿಂತ ಮುಂಚೆ ನಾನೇ ಸಾಯ್ಬೇಕು ತುಷಾರ್ ಮತ್ತೆ ನಾಯಿಷಾ ಇಬ್ರು ಕಣ್ಣೂ ಒಂದಾಗತ್ತೆ ತುಷಾರ್ ನಾಯಿಷಾ ಕಡೆ ತಿರುಗಿ ನಗ್ತಾನೆ ಅವಳ ಹತ್ರಕ್ಕೆ ಹೋಗಿ ಅವಳ ಕೈಯನ್ನ ಹಿಡ್ಕೊತಾನೆ ಆಗ್ಲೇ ತುಷಾರ್ ದೂರ ಹೋಗ್ತಾನೆ ಅರೆ ನಂಗೇನಾಗ್ತಾ ಇದೆ ನಾನು ನಾಯಿಷ ಇಂದ ಸ್ವಲ್ಪ ದೂರ ಇರ್ಬೇಕು ನಾಯಿಷಾ ಮತ್ತೆ ತುಷಾರ್ ಇಬ್ರು ಪುನಃ ನಗ್ತಾರೆ ನೀನು ತುಷಾರ್ ಯಾವಾಗ್ಲೂ ತಮಾಷೆ ಮಾಡುದ್ರಲ್ಲೇ ಇತ್ಯ ನೀ ಇಲ್ಲೇ ಇರು ನಾ ಈಗ್ಲೇ ಏನಾರ್ ಮಾಡ್ಕೊಂಡ್ ಬರ್ತೀನಿ ನಾಯಿಷಾ ಅಡಿಗೆ ಮನೆಗೆ ಹೋಗ್ತಾಳೆ ನಾ ಈ ಎಲ್ಲಾ ಗಲಾಟೆಗಳ ಮಧ್ಯೆ ಒಂದು ಗಮನ ಕೊಡೋದ್ ಮರ್ತೆ ಬಿಟ್ಟೆ ಅವತ್ನ ಅಡ್ಗೆ ಮಾಡ್ದಾಗ ಅದಕ್ಕೆ ವಿಷ ಬೆರ್ಸಿದ್ಯಾರು ಖಂಡಿತವಾಗಿ ಇಲ್ಯಾವ್ದಾದ್ರು ಸುಳಿವ್ ಸಿಗ್ಬಹುದು ಮತ್ತೆ ನಾಯಿಷಾ ಅಡಿಗೆ ಮನೆಯಲ್ಲಿ ಹುಡ್ಕೋದಕ್ ಶುರು ಮಾಡ್ತಾಳೆ ಆಗ ಅವಳಿಗೆ ಹೊಳಿತಾ ಇರೋ ಒಂದು ಕರಿ ಕೂದ್ಲು ಸಿಗುತ್ತೆ ನಾಯಿಷಾ ಅದನ್ನ ತಗೋತಾಳೆ ಈ ಕೂದ್ಲ ಇದು ಈ ಲೋಕದಲ್ವೇ ಅಲ್ವಲ್ಲಾ ಆವತ್ ಹಾಗರೆ ಯಾರೋ ಬೇರೆ ಲೋಕದಿಂದ ಇಲ್ಲಿಗೆ ಬಂದಿದ್ದಾರೆ ಅಷ್ಟೊತ್ಗೆ ತುಷಾರ್ ಕೂಡ ಅಡಿಗೆ ಮನೆಗೆ ಬರ್ತಾನೆ ನಾನು ನನ್ನ ಕೆಲ್ಸ ಶುರು ಮಾಡೋಕ್ಕೂ ಮುಂಚೆ ಯಾವುದಕ್ಕೂ ಆ ನಾಗಿಣಿ ಮನೆಗೆ ಹೋಗೊಂದ್ಸರಿ ನೋಡ್ಬೇಕು ಇಷ್ಟಕ್ಕೂ ಅಲ್ಲಿ ನಡೀತಾ ಇದೆ ಅಂತ ಹಾಗೇನೆ ಹುಡ್ಕೊಂಡ್ ಬಂದಿದ್ರು ಅಂತ ಆಮೇಲೆ ತರುಣ್ ಮನೆಗೆ ಹೋಗ್ತಾನೆ ತ್ರಿಷಾ ಕೂಡ ನೀಲಂನ ಮನೆಯಲ್ಲಿ ಸ್ವಲ್ಪ ವಿಶ್ರಾಂತಿ ತಗೋತಿದ್ಲು ಅಚಾನಕ್ಕಾಗಿ ಅವಳು ಕಣ್ ತೆರೆಯತ್ತೆ ಅಯ್ಯೋ ನಾ ಇನ್ನೂ ಇಲ್ಲೇ ಇದೀನ ತ್ರಿಷಾ ರೂಮಿಂದ ಎದ್ದು ಆಚೆ ಬರ್ತಾಳೆ ನೋಡ್ತಾಳೆ ನೀಲಂ ಅವಳ ತಾಯಿ ಜೊತೆ ಮಾತಾಡ್ತಾ ಇರ್ತಾಳೆ ನೀಲಂ ಇಷ್ಟು ವರ್ಷ ಆದ್ಮೇಲ್ ಬಂದಿದ್ಯಾ ಇನ್ನೊಂದ್ ಸ್ವಲ್ಪ ದಿನ ಉಳ್ಕೊಂಡಿದ್ದಿದ್ರೆ ಚೆನ್ನಾಗಿರ್ತಿತ್ತು ಇಲ್ಲ ಅಮ್ಮ ತುಷಾರ್ ಒಬ್ನೇ ಇದ್ದಾನೆ ನಾನಿನ್ನೂ ಸಾಕಷ್ಟು ಕೆಲಸ ಮಾಡೋದಿದೆ ಮತ್ತೆ ಆ ಹುಡ್ಗಿ ರೂಮಲ್ ಮಲಗಿದಾಳಲ್ಲ ಅವಳು ಆ ಹುಡ್ಗಿನಾನ ನಮ್ಮನೆಗೆ ನನ್ ಜೊತೆ ಕರ್ಕೊಂಡು ಹೋಗ್ತಿದ್ದೀನಿ ಯಾಕೋ ಗೊತ್ತಿಲ್ಲ ಅಮ್ಮ ನಂಗವ್ಳು ನೋಡಿದ್ರೆ ನಂಗೂ ಅವಳ್ಗೂ ಏನೋ ಸಂಬಂಧ ಇದೆ ಅನ್ಸುತ್ತೆ ತೃಷಾ ಇದನ್ನೆಲ್ಲ ಕೇಳಿಸ್ಕೊತಾ ಇರ್ತಾಳೆ ಓಹೋ ನನ್ನನ್ ಕೇಳ್ದೇನೆ ನನ್ನ ಇಲ್ಲಿಂದ ನೀ ಕರ್ಕೊಂಡು ಹೋಗಕ್ ಸಾಧ್ಯನಾ ಆಯ್ತಮ್ಮ ನಾ ಹೋಗಿ ಆ ಹುಡುಗಿಗೆ ಕೆಲವು ಬಟ್ಟೆಗಳನ್ನ ತಗೊಂಬರ್ತೀನಿ ಎಲ್ಲೇ ತನಕ ಆ ಡಕ್ಕಾಯ್ರು ಬಟ್ಟೆನೆ ಹಾಕೋತಾಳೆ ಹುಷಾರಾಗಿ ನೋಡ್ಕೊ ಅಮ್ಮಾ ಇಷ್ಟೊಂದು ನೀಲಮಲ್ಲಿಂದ ಹೊರಡ್ತಾಳೆ ಅಯ್ಯೋ ಈ ಹುಚ್ಚಿ ಬರೋಷ್ ನಾ ಇಲ್ಲಿಂದ ಓಡ್ ಹೋಗ್ಬೇಕು ಇಲ್ಲ ಅಂದ್ರೆ ತ್ರಿಷಾ ನಿನ್ನ ಹಿಡ್ಕೊಂಬಿಡ್ತಾರೆ ಎಂಥ ಡಕ್ಕಾಯ್ತಿ ನಾನು ನನ್ನನ್ನ ಹಳ್ಳಿ ಹುಡುಗಿ ಮಾಡ್ಬಿಡ್ತಾರೆ ತ್ರಿಷಾ ಅವಳು ರೂಮ್ಗೆ ವಾಪಸ್ ಬರ್ತಾಳೆ ಬಂದು ಕಿಟಕಿಯಿಂದ ಹಾರೋದಕ್ಕೆ ಪ್ರಯತ್ನ ಪಡ್ತಾಳೆ ಆಗ ಅಲ್ಲಿಗೆ ತರುಣ್ ಬಂದಿರ್ತಾನೆ ಮತ್ತೆ ತ್ರಿಷಾ ತರುಣ್ ಮೇಲೆ ಬೀಳ್ತಾಳೆ ತ್ರಿಷಾ ತರುಣ್ನ ತೋಳಲ್ಲಿ ಬಂದು ಬೀಳ್ತಾಳೆ ಇಬ್ರು ಅಲ್ಲಿಂದ ಜಾರಿ ಉರುಳ್ಕೊಂಡು ಒಂದ್ ನದಿ ಒಳಗಡೆ ಹೋಗಿ ಬೀಳ್ತಾರೆ ತ್ರಿಷಾ ಮತ್ತೆ ತರುಣ್ ಇಬ್ರು ಪೂರ್ತಿ ನೆಂದ್ ಹೋಗ್ತಾರೆ ತ್ರಿಷಾಳ ಒದ್ದೆ ಕೂದ್ಲು ತರುಣ್ನ ಮುಖದ್ಮೇಲೆ ಬೀಳ್ತಿರುತ್ತೆ ಆಗ ತರುಣ್ಗೆ ಸೀನ್ ಬರುತ್ತೆ ಅಕ್ಷಿ ಅಪ್ಪ ದ ದೇವ್ರೆ ಈ ಎಂತ ಹಾವುಗಳ ಸುಳಿಯಲ್ಲಿ ನನ್ನ ಸಿಕ್ಕಾಕ್ಸ್ಬಿಟ್ಟೆ ನೀನು ತ್ರಿಶಾಳ ಕೂಲ್ಲನ್ನ ತನ್ಮುಖದಿಂದ ಸರಿಸಿ ತ್ರಿಶಾಳನ್ನ ನೋಡ್ತಾನೆ ತ್ರಿಶಾಳ ಕಣ್ಣಲ್ಲಿ ಒಂದು ವಿಚಿತ್ರವಾದ ಬೇಸರ ಕಾಣುತ್ತೆ ಯಾರ್ ನೀನು ತ್ರಿಶಾ ಕೂಡ ತರುಣ್ನ ನೋಡ್ತಾಳೆ ಅವಳು ಕಂಡ್ಹಿಡಿತಾಳೆ ಇವನು ಅವನೇ ಟ್ರೈನ್ನಲ್ಲಿ ಸಿಕ್ಕ ಹುಡುಗ ಆದ್ರೆ ತರುಣ್ ತ್ರಿಶಾಳ ಮುಖವನ್ನ ನೋಡಿರಲ್ಲ ಅವಳು ಪೂರ್ತಿಯಾಗಿ ಬಟ್ಟೆ ಮುಚ್ಚಿರ್ತಾಳೆ ಓ ನೀನು ಇಲ್ಲಿ ತನಕ ನನ್ನನ್ ಹಿಂಬಾಲಿಸ್ಕೊಂಡ್ ಬಂದಿದ್ಯಾ ಆವತ್ತಿಂದ ನನ್ನನ್ ಮುಟ್ಟಕ್ಕೊಂದ್ ಕಾರಣ ಹುಡುಕ್ತಾ ಇದ್ಯಾ ನೀನು ತರುಣ್ಗೂ ಗೊತ್ತಾಗತ್ತೆ ಈ ಹುಡುಗಿ ರೈಲ ಸಿಕ್ಕ ಹುಡ್ಗಿನೇ ಅಂತ ಇಬ್ರು ಎದ್ ನಿಲ್ತಾರೆ ನೀಲ್ ಏನ್ ಮಾಡ್ತಾ ಇದ್ಯಾ ನಾನು ನಿನಗ್ ಹೇಳ್ಬೇಕು ಇದು ನನ್ನೋರು ನಾನು ಬೇಕಾದ್ರೂ ಇರ್ತೀನಿ ಅದ್ ಇಷ್ಟ ತ್ರಿಷಾ ಮತ್ತೆ ತರುಣ್ ಇಬ್ರು ಒಬ್ರುನೊಬ್ರು ನೋಡ್ತಾನೆ ಇರ್ತಾರೆ ಆಗ್ಲೇ ಆ ಜಾಗಕ್ಕೆ ನೀಲಂ ಬರ್ತಾಳೆ ನೀಲಂ ತ್ರಿಷಾಳನ್ನ ನೋಡ್ತಾಳೆ ನೀಲಂ ತ್ರಿಷಾಳನ್ನ ಕರೀತಾಳೆ ತ್ರಿಷಾ ನೀ ಮಾಡ್ತಾ ಇದ್ಯಾ ನೀಲಂನ ಧ್ವನಿ ಕೇಳ್ತಿದ್ದಂಗೆನೆ ತರುಣ್ ಮರದ ಹಿಂದೆ ಹೋಗಿ ಬಚ್ಚಿಟ್ಕೋತಾನೆ ಥಂಡಿಯಾಗಿದ್ರಿಂದ ತ್ರಿಷಾ ಕೂಡ ಪ್ರಜ್ಞೆ ತಪ್ತಾಳೆ ನೀಲಂ ಇದನ್ನ ನೋಡಿದ ತಕ್ಷಣ ನಾಗಿಣಿ ರೂಪವನ್ನ ತಾಳಿ ಅವಳನ್ನ ಬೆಚ್ಚಗೆ ಮಾಡಿ ಅವಳನ್ನ ಮನೆಗೆ ಕರ್ಕೊಂಡು ಬಂದು ರೂಂನಲ್ಲಿ ಮಲಗಿಸ್ತಾಳೆ ಪುನಃ ಮನುಷ್ಯ ರೂಪಕ್ಕೆ ಬಂದು ತ್ರಿಷಾ ತಲೆಯನ್ನ ಸವರ್ತಾಳೆ ಯಾಕೋ ಗೊತ್ತಿಲ್ಲ ನಂಗ್ಯಾಕೋ ನನ್ಗೂ ನಿನ್ಗೂ ಏನೋ ಒಂದು ಆಳ್ವಾದ ಸಂಬಂಧ ಇದೆ ಅನ್ಸುತ್ತೆ ಯೋಚನೆ ಮಾಡ್ಬೇಡ ನಾನಿನ್ನ ಚೆನ್ನಾಗ್ ನೋಡ್ಕೋತೀನಿ ಅಮ್ಮ ಕೂಡ ಬಚ್ಚಿಟ್ಕೊಂಡು ಇದನ್ನೆಲ್ಲ ನೋಡ್ತಾ ಇರ್ತಾಳೆ ನೀಲಂ ತ್ರಿಷಾಳಿಗೆ ಕೊಡ್ತಾಳೆ ತರುಣ್ ಮರದ ಹಿಂದೆ ನಿಂತ್ಕೊಂಡು ಇದನ್ನೆಲ್ಲಾ ನೋಡ್ತಾ ಇರ್ತಾನೆ ಹಾ ಇಲ್ಲಿದಾಳಾ ನಾಗಿಣಿ ಇವಳೆ ತಾನೇ ನಮ್ಮಪ್ಪನ ಅಷ್ಟು ಕ್ರೂರ್ವ ನಾಶ ಮಾಡಿದ್ದು ಕಿಲ್ಬಿಷ ಅವ್ನ್ ಗುಹೆಯಲ್ಲಿ ಒಂದು ಹೋಮದ ತಯಾರಿ ನಡೆಸ್ತಿರ್ತಾನೆ ಅಷ್ಟೊತ್ಗೆ ಅಲ್ಲಿಗೆ ಅಮ್ಮ ಬರ್ತಾಳೆ ಕಿಲ್ಬಿಷನ್ ಮುಂದೆ ಕೈ ಮುಗಿದು ಕೇಳ್ಕೋತಾಳೆ ಬಾಬಾ ತುಂಬಾ ಅನರ್ಥ ಆಗೋಯ್ತು ದೊಡ್ಡ ಅನರ್ಥ ಏನಾಯ್ತೋ ಯಾಕೆಷ್ಟೊಂದ್ ಗಾಬರಿ ಆಗಿದ್ಯಾ ನೀನು ಬಾಬಾ ನನ್ನ ಎದೆನಲ್ಲಿ ಬಚ್ಚಿಟ್ಕೊಂಡಿದ್ದಂಥ ಸತ್ಯ ಇನ್ನೇನ್ ಆಚೆ ಬರತ್ತೆ ಅಂತ ಅನ್ಸುತ್ತೆ ನಂಗೆ ಹೆದರಿಕೆ ಆಗ್ತಿದೆ ಏನಾರ ಸತ್ಯ ಮುಂಚೆನೆ ಆಚೆ ಬಂದ್ಬಿಟ್ರೆ ನನ್ನ ನಿನ್ನ ತಪಸ್ಸು ಎಲ್ಲ ಹಾಳಾಗ್ ಹೋಗತ್ತೆ ಅಮ್ಮ ಕಿಲ್ಬಿಷನಿಗೆ ಎಲ್ಲಾ ವಿಚಾರಗಳನ್ನ ಹೇಳ್ತಾಳೆ ಓಹೋ ಇದನ್ನ ಹತ್ರ ಒಂದು ಉಪಾಯ ಇದೆ ನೀನು ತ್ರೀಶಾ ನಾ ನೀಲಂ ಹತ್ರ ಕಳ್ಸು ಮತ್ತೆ ನಾನು ಹೇಗ್ ಹೇಳ್ತೀನೋ ಸರಿಯಾಗಿ ಹಾಗೆ ಮಾಡೋ ಅಮ್ಮ ಹಾಗೇನೆ ಮಾಡ್ತಾಳೆ ಶ್ರೇಯಾ ನಾಯಿಷಾ ಮತ್ತೆ ತುಷಾರ್ನ ದೂರದಿಂದನೇ ನೋಡ್ತಾ ಇದ್ಲು ನಾಯಿಷಾ ಚಪಾತಿ ಮಾಡೋದಕ್ಕೆ ಅಂತ ಹಿಟ್ ಕಲಿಸ್ತಿದ್ಲು ಆಗ ತುಷಾರ್ ತಮಾಷೆ ಮಾಡ್ಬೇಕು ಅಂತ ತುಂಬಾ ನೀರ್ನ ಹಿಟ್ಗೆ ಹಾಕ್ಬಿಡ್ತಾನೆ ಮತ್ತೆ ನಾಯಿಷಾ ಮುಖದ್ಮೇಲೆ ಆ ಹಿಟ್ಟನ್ನ ಹಚ್ತಾನೆ ತುಷಾರ್ ಪುನಃ ತಮಾಷೆನಾ ಇರು ಮಾಡ್ತೀನಿ ನಿನಗೆ ಮತ್ತೆ ನಾಯಿಷಾ ಕೂಡ ಆ ಹಿಟ್ಟನ್ನ ಅವನ್ ಮುಖದ್ಮೇಲೆ ಹಾಕ್ತಾಳೆ ಇಬ್ರು ಆ ಹಿಟ್ಟಲ್ಲಿ ತುಂಬಾ ಆಟಾಡ್ತಾರೆ ಸ್ವಲ್ಪ ಹೊತ್ತಾದ್ಮೇಲೆ ಅಯ್ಯೋ ಇದೇನಿದು ಎಲ್ಲ ಹಿಟ್ಟನ್ನೆಲ್ಲ ಹಾಳು ಮಾಡ್ಬಿಟ್ವಲ್ಲ ನಂಗೆ ತುಂಬಾ ಹಸಿವಾಗ್ತಾ ಇದೆ ನಾನೀಗೇನು ತಿನ್ಬೇಕು ನಾಯಿಷ ಹೌದೌದು ಈ ತರ ತಲಹರ್ಟೆ ಮಾಡೋದಕ್ಕೆ ಯಾರ್ ಹೇಳಿದ್ರು ನಿಂಗೆ ಇಷ್ಟೊತ್ಗಾಗ್ಲೇ ಚಪಾತಿ ಮಾಡ್ಬಹುದಿತ್ತು ಹೊಟ್ಟೆ ಪೂಜೆ ನಡೆದೋಗ್ತಿತ್ತು ಸರಿ ಎಲ್ಲ ಸಾಕು ಮ್ಯಾಗಿ ತಿಂತೀಯಾ ಮ್ಯಾಗಿ ಮ್ಯಾಗಿ ಅಂದ್ರೇನು ಎರಡು ನಿಮಿಷ ಇರು ಬೇಗ ಮ್ಯಾಗಿ ಮಾಡಿ ತಂದ್ಕೊಡ್ತೀನಿ ಮತ್ತೆ ನಾಯಿಷಾ ತನ್ನ ಬ್ಯಾಗಿಂದ ಎರಡು ಪ್ಯಾಕೆಟ್ ಮ್ಯಾಗಿ ತರ್ತಾಳೆ ಮ್ಯಾಗಿ ಮಾಡಿ ಬಟ್ಲಲ್ ಹಾಕಿ ಆಚೆ ತರ್ತಾಳೆ ಈ ಲೈಲಾ ಮಜ್ನೂ ರೊಮ್ಯಾನ್ಸು ಇನ್ನೂ ಎಷ್ಟೋ ತಪ್ಪಾ ಐ ಆಮ್ ಬೋರ್ಡ್ ಶ್ರೇಯಾ ಅಲ್ಲಿಂದ ಹೊರಟು ಹೋಗ್ತಾಳೆ ತುಷಾರ್ ಮ್ಯಾಗಿ ತಿಂತಾನೆ ಹೇಗಿದೆ ಇದು ತುಷಾರ್ ನಾಯಿಷಾ ಕೈಗೆ ಮುತ್ಕೊಡ್ತಾನೆ ನಿಜ ಹೇಳ ನೀನ್ ಯಾವಾಗ್ಲೂ ರುಚಿ ರುಚಿಯಾಗಿ ಮಾಡ್ಕೊಡ್ತಿದ್ರೆ ನೀ ಪುನಃ ತಮಾಷೆ ಮಾಡ್ತಿದ್ಯಾ ತುಷಾರ್ ಮತ್ತೆ ನಾಯ್ಷಾ ಇಬ್ರು ನಗ್ತಾ ಇರ್ತಾರೆ ಸರಿ ತುಷಾರ್ ನಾ ಸ್ನಾನಕ್ ಹೋಗ್ತಿದ್ದೀನಿ ಆಮೇಲೆ ನನ್ ಕ್ಯಾಂಪ್ ಫ್ರೆಂಡ್ಸ್ ನ ಮೀಟ್ ಮಾಡಕ್ ಹೋಗ್ಬೇಕು ನಾಯ್ಷಾ ಸ್ನಾನ ಮಾಡ್ಕೊಂಡು ಆಚೆ ಬರ್ತಾಳೆ ರೆಡಿಯಾಗಿ ಅವಳು ಆಚೆ ಹೊರಡ್ತಾಳೆ ತುಷಾರ್ ಕೂಡ ಸ್ನಾನ ಮಾಡ್ಕೊಂಡು ಆಚೆ ಬರ್ತಾನೆ ಆಗ ಬಾಗ್ಲನ್ನ ಯಾರೋ ತಟ್ಟತಾರೆ ತುಷಾರ್ ಬಾಗ್ಲು ತೆಗ್ದು ತಬ್ಬಿ ಬಾಕ್ತಾನೆ ನೋಡಿದ್ರೆ ಎದುರುಗಡೆ ನಾಯ್ಷಾ ಬಂದಿದ್ಲು ಅರೆ ನಾಯ್ಷಾ ನೀನಾ ಇಷ್ಟ ಬೇಗ ಬಂದ್ಬಿಟ್ಯಾ ಈಗ ಹತ್ತು ನಿಮಿಷದ ಮುಂಚೆ ಅಲ್ವಾ ಹೋಗಿದ್ ನೀನು ಆ ಅದು ನನ್ನೊಂದಿಷ್ಟು ವಸ್ತುಗಳು ಮರ್ತುಬಿಟ್ಟಿದ್ದೆ ಅದೊನ್ ತಗೊಂಡ್ ಹೋಗಕ್ ಬಂದೆ ಆ ನೀನ್ ನನ್ ಬಗ್ಗೆನೇ ಯೋಚನೆ ಮಾಡ್ತಿದ್ರೆ ಹೀಗೇ ಆಗೋದು ಸರಿ ಹಾಗಾದ್ರೆ ನೀನು ನೀನ್ ವಸ್ತುಗಳನ್ನ ತಗೊಂಡ್ ಹೋಗು ನಾನು ಸ್ವಲ್ಪ ಹೊರಗಡೆ ಹೋಗ್ಬರ್ತೀನಿ ಆಗ ನಾಯಿಷಾ ಹೋಗ್ತಾಳೆ ತುಷಾರ್ ಆಚೆಗೆ ಹೊರಡ್ತಾನೆ ತುಷಾರ್ ಹೋಗ್ತಿದ್ದ ಹಾಗೇನೆ ನಾಯಿಷಾ ಮನೇನಲ್ಲಿ ಏನೋ ಹುಡುಕೋದಕ್ ಶುರು ಮಾಡ್ತಾಳೆ ಮೊದಲು ಅವಳ ರೂಮಲ್ಲಿ ಅವಳು ಏನು ಹುಡುಕ್ತಾಳೆ ಅಲ್ಲಿ ಅವಳಿಗೆ ಏನು ಸಿಗೋದಿಲ್ಲ ಅದಾದ್ಮೇಲೆ ಅವಳು ತುಷಾರ್ ರೂಮಲ್ಲಿ ನೋಡ್ತಾಳೆ ಆದ್ರೆ ಅವಳಿಗೆ ಅಲ್ಲೂ ಏನು ಸಿಗಲ್ಲ ನಾಯಿಷಾಗೆ ತುಂಬಾ ಕೋಪ ಬರುತ್ತೆ ಅವಳು ಕೋಪ ಬಂದು ವಸ್ತುಗಳನ್ನೆಲ್ಲ ಅಲ್ಲಿ ಇಲ್ಲಿ ಎಸ್ಬಿಡ್ತಾಳೆ ಆ ಎಲ್ಲಿಟ್ಟಿರ್ಬೋದು ಎಲ್ರು ಬರಕ್ಕಿಂತ ಮುಂಚೆ ಮೊದಲು ನಾ ಅದನ್ನ ಹುಡುಕ್ಬೇಕು ನಾಯ್ಷಾ ನೀಲಂ ಮತ್ತೆ ಕನಿಷ್ಕ್ ರೂಮ್ಗೆ ಹೋಗ್ತಾಳೆ ನೀಲಂ ರೂಂನ ಕಿತ್ತಾಡಿ ಹುಡುಕಾಡಿ ಏನೋ ಒಂದು ವಸ್ತುಗೆ ಹುಚ್ಚರ ತರ ಹುಡುಕ್ತಾಳೆ ಅದಾದ್ಮೇಲವಳು ನೀಲಂನ ಅಲ್ಮಾರಿ ತೆಗಿತಾಳೆ ಲಾಕರ್ನ ತೆಗಿತಾಳೆ ಆ ಲಾಕರ್ ಒಳಗಡೆ ಒಂದು ಕೀ ಇರುತ್ತೆ ಅದ್ರ ಮೇಲೆ ನಾಗಿಣಿಯ ಚಿತ್ರ ಇತ್ತು ಈ ಕೀ ಅದರದೇ ಇರಬೇಕು ಆದರೆ ಅದನ್ನೆಲ್ಲ ಹುಡುಕ್ಲಿ ನಾನು ನಾಯ್ಷಾ ಆ ಕೀನ ಬಾಕ್ಸ್ನ ಹುಡುಕ್ತಿರ್ತಾಳೆ ಆಗ ಅವಳಿಗೆ ಹಾಲ್ನಲ್ಲಿ ಹಾಕಿದ್ದ ಒಂದು ಫೋಟೋ ಕಣ್ಣಿಗೆ ಬೀಳತ್ತೆ ಅದರಲ್ಲಿ ನೀಲಂ ಕನಿಷ್ ಮತ್ತೆ ತುಷಾರಿದ್ರು ನಾಯಿಷಾ ಆ ಫೋಟೋ ಹತ್ರ ಹೋಗ್ತಾಳೆ ಆ ಫ್ರೇಮ್ನಲ್ಲಿ ಅದೇ ಥರದ ಒಂದು ಚಿತ್ರ ಇರುತ್ತೆ ಅದ್ರ ಮೇಲೆ ಇಡ್ತಾಳೆ ಆ ಕೀನಾಲ್ ಹಾಕ್ತಿದ್ದಾಗೆನೆ ಒಂದು ದೊಡ್ಡ ಬೆಳಕು ಬರುತ್ತೆ ಈಗ ಮುಂದಿನ ನಲ್ಲಿ ನೋಡಿ ನಾಯಿಷಾಳ ಈ ವಿಚಿತ್ರ ನಡುವಳಿಕೆ ರಹಸ್ಯ ಏನು ಅಂತ ಆ ಫೋಟೋ ಹಿಂದೆ ಅಂಥದ್ದೇನಿತ್ತು ನಾಯಿಷಾ ಹುಚ್ಚಿ ತರ ಹುಡ್ಕೋಂಥದ್ದು ಕಥೆಯಲ್ಲಿನ ಒಬ್ರೊಬ್ರು ರಹಸ್ಯನೂ ಒಂದೊಂದಾಗಿ ಆಚೆ ಇದೆ ಶ್ರೇಯಾ ತ್ರಿಷಾ ತರುಣ್ ಎಲ್ಲರ ಯೋಜನೆಯೂ ಆಚೆ ಬರುತ್ತೆ ಅದಕ್ಕಾಗಿ ಮುಂದಿನ ಕಥೆಗಳಲ್ಲೂ ನಮ್ಮ ಜೊತೆನೇ ಇರಿ ನಾಗಿಣಿ ಸೀಸನ್ ಫೋರ್ನಲ್ಲಿ ಓನ್ಲಿ ಆನ್ ಎನ್ ಎಂ ಸ್ಟೋರೀಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕಥೆ ಇನ್ನು ಮುಂದುವರಿಯುತ್ತದೆ ನಮ್ಮ ಇಂದಿನ ಎಪಿಸೋಡ್ ನಿಮಗೆ ಏನನ್ನಿಸ್ತು ನಮಗೆ ಲೈಕ್ ಮತ್ತು ಕಮೆಂಟ್ಗಳ ಮೂಲಕ ಖಂಡಿತ ತಿಳಿಸಿ ಮುಂದಿನ ಕಥೆಗಳನ್ನ ವೀಕ್ಷಿಸಲು ನಮ್ಮ ಪಾಪ ಟಿವಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹಾ ಬೆಲ್ ಐಕಾನ್ ಒತ್ತದನ್ನ ಮರಿಬೇಡಿ ಇದರಿಂದ ಎಲ್ಲಾ ಕಥೆಗಳ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಇರುತ್ತೆ ಹೊಸ ಎಪಿಸೋಡ್ಗಳು ಕೇವಲ ಪಾಪಾ ಟಿವಿಯಲ್ಲಿ